ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ತಿಳುವಳಿಕೆಯು ಜವಾಬ್ದಾರಿಯನ್ನು ಹೆಚ್ಚಿಸುತ್ತದೆ ರಿಪ್ರಿನ್ಸ್ ಪುಟ ಟೂ ಸಿಕ್ಸ್ ಟು ತ್ರೀ ಪುಟದ ಸಂಖ್ಯೆ ತೊಂಬತ್ತೇಳು ತೊಂಬತ್ತ ಎಂಟು ಕಷ್ಟಪಡುವವರೇ ಹೊರೆ ಹೊತ್ತವರೇ ನನ್ನ ಬಳಿಗೆ ಬನ್ನಿರಿ ತನ್ನ ಶಿಷ್ಯರಾಗುವುದಕ್ಕೆ ತಕ್ಕ ಮನೋಭಾವವುಳ್ಳ ಕೆಲವರು ಅಲ್ಲಿದ್ದರೆಂಬುದನ್ನು ಕರ್ತನು ಅನ್ವಯಿಸಿಕೊಂಡವನಾಗಿ ಇನ್ನು ಈ ವರ್ಗದ ಜನರಿಗೆ ಸಂಬೋಧಿಸುವವನಾಗಿ ತನ್ನನ್ನು ಆಲಿಸುತ್ತಿದ್ದವರಿಗೆ ಹೀಗೆ ವೈಯಕ್ತಿಕವಾಗಿ ಮನವಿ ಮಾಡಿಕೊಂಡನು ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ನಾನು ನಿಮಗೆ ವಿಶ್ರಾಂತಿ ಕೊಡುವೆನು ಆ ಜನರಲ್ಲಿ ಹಲವರಿಗೆ ಇದ್ದ ತೊಂದರೆ ಎಂದರೆ ಅವರು ಕಷ್ಟಪಡುವವರಾಗಿರಲಿಲ್ಲ ಇಲ್ಲವೇ ಹೊರೆ ಹೊತ್ತವರಾಗಿರಲಿಲ್ಲ ಆದರೆ ಬದಲಾಗಿ ಅವರು ಬಹುಮಟ್ಟಿಗೆ ಸ್ವತಃ ಸಂತುಷ್ಟರಾಗಿದ್ದರು ನಮ್ಮ ಕರ್ತನ ಮನಸ್ಸಿನಲ್ಲಿ ಇದ್ದದ್ದು ಶಾರೀರಿಕವಾದ ಕಷ್ಟಗಳು ಮತ್ತು ಶಾರೀರಿಕ ಹೊರೆಗಳು ಆಗಿದ್ದವೆಂದು ನಾವು ಕಲ್ಪಿಸಿಕೊಳ್ಳಲಾಗದು ಆದರೆ ಇದು ಖಂಡಿತವಾಗಿಯೂ ನಿಜವಾದ ಇಸ್ರಾಯೇಲನಿಗೆ ಅವರು ಸತ್ಯವಾಗಿಯೂ ತಮ್ಮ ವಿಷಯದಲ್ಲಿ ಶ್ರದ್ಧೆಯುಳ್ಳವರಾದಲ್ಲಿ ಇದು ಅವರ ಅನುಭವಕ್ಕೆ ಬರಬೇಕಿದ್ದ ಹೃದಯದಲ್ಲಿನ ಕಷ್ಟಗಳು ಹಾಗೂ ಪಾಪವೆಂಬ ಹೊರೆಯ ವಿಷಯವಾಗಿತ್ತು ನಾವು ನೆನಪಿನಲ್ಲಿಡಬೇಕಿರುವುದೆಂದರೆ ಅವರು ಧರ್ಮಶಾಸ್ತ್ರ ಸಂಬಂಧದ ಒಡಂಬಡಿಕೆಗೆ ಅಧೀನರಾಗಿರಲು ಅದರ ಬೇಡಿಕೆಗಳು ಬಹು ನಿರ್ದಾಕ್ಷಿಣ್ಯವಾಗಿದ್ದು ಅದರಲ್ಲಿ ಬಲಹೀನತೆಗಳಿಗಾಗಲಿ ದೋಷಗಳಿಗಾಗಲಿ ತಪ್ಪುಗಳಿಗಾಗಲಿ ಯಾವ ರಿಯಾಯಿತಿಗಳು ಇರಲಿಲ್ಲ ಪರಿಣಾಮವಾಗಿ ಯಹುದಿರೆಲ್ಲರಿಗೂ ಸೀನಾಯಿ ನ್ಯಾಯವಿಧಿಗಳ ಭಾರವನ್ನು ಹೊರಲು ಯತ್ನಿಸುವಾಗ ಅವರಿಗೆ ಸತತವಾಗಿ ಖಂಡನೆಗೆ ಗುರಿಯಾಗಿರುವ ಅನುಭವವಾಗಿರಬೇಕು ಆಜ್ಞಾವಿಧಿಗಳು ನ್ಯಾಯಸಮ್ಮತವಾದುವುಗಳಲ್ಲವೆಂದು ಅಥವಾ ಒಬ್ಬ ಪರಿಪೂರ್ಣನಾದ ಮನುಷ್ಯನಿಗೆ ಇವುಗಳನ್ನು ಅನುಸರಿಸಲು ಅಸಾಧ್ಯವಾಗಿರುವುದು ಎಂಬುವುದಾಗಿರಲಿಲ್ಲ ಆದರೆ ಎಲ್ಲರೂ ದೋಷಗೊಳ್ಳುವವರಾಗಿಯೂ ಮತ್ತು ಪರಿಪೂರ್ಣತೆಯಿಂದ ಬಿದ್ದು ಹೋದವರಾಗಿಯೂ ಇರುವುದರಿಂದ ಆಜ್ಞಾ ಸಂಬಂಧವಾದ ಒಡಂಬಡಿಕೆಯನ್ನು ಕಾಪಾಡಿಕೊಳ್ಳಲು ಅಸಮರ್ಥರಾಗಿದ್ದರು ಆ ಕಾಲದಲ್ಲಿನ ಯಹುದರಲ್ಲಿ ಬಹುಪಾಲು ಜನರು ತಾವು ಪರಿಶುದ್ಧರೆಂದು ಆಜ್ಞಾಪಾಲಕರೆಂದು ಪಾಪ ಮಾಡಿಲ್ಲವೆಂದು ತೋರ್ಪಡಿಸಿಕೊಳ್ಳುವವರಾಗಿದ್ದರು ಅವರಲ್ಲಿ ಕೆಲವರು ಪ್ರಾಮಾಣಿಕರಾಗಿದ್ದು ತಾವು ಸಂಪೂರ್ಣವಾಗಿ ಆಜ್ಞಾ ವಿಧಿಗಳನ್ನು ಪಾಲಿಸಲಿಲ್ಲವೆಂದು ಅವುಗಳನ್ನು ಅನುಸರಿಸಲು ಸಾಧ್ಯವಾಗಲಿಲ್ಲವೆಂದು ಇತರರ ಮುಂದೆ ತಮ್ಮ ವಿಷಯವಾಗಿ ತೋರ್ಪಡಿಸಿಕೊಂಡು ತಾವು ಇವುಗಳ ವಿಷಯದಲ್ಲಿ ಕಷ್ಟಪಡುವವರು ಹೊರೆ ಹೊತ್ತವರು ಆಗಿದ್ದು ತಮ್ಮ ಪ್ರಯತ್ನಗಳಲ್ಲಿ ವಿಫಲರಾಗಿರುವವೆಂಬ ಅನಿಸಿಕೆಯಲ್ಲಿದ್ದರೆಂಬುದನ್ನು ನಾವು ಕಲ್ಪಿಸಿಕೊಳ್ಳಬಹುದು ಇಂಥವರು ತಮಗಾಗಿ ಒಬ್ಬ ಬಾರ ಹೊರುವವನ ಅಗತ್ಯವಿದೆ ಎಂದು ಭಾವಿಸಿದ್ದು ತಮ್ಮ ಆತ್ಮವು ವ್ಯಾಧಿ ಪೀಡಿತವಾಗಿದ್ದು ಒಬ್ಬ ಒಳ್ಳೆಯ ವೈದ್ಯನ ಅಗತ್ಯವಿರುವುದೆಂದು ಎಣಿಸಿಕೊಂಡಿದ್ದರು ಅಲ್ಲದೆ ಇಂಥವರನ್ನೇ ಏಸುವು ಸಂಪೋದ್ ಸಂಬೋಧಿಸಿ ಅವರು ತನ್ನ ಬಳಿಗೆ ಬಂದು ವಿಶ್ರಾಂತಿ ಉಪಶಮನಗಳನ್ನು ಪಡೆದುಕೊಳ್ಳಬೇಕೆಂದು ಆಹ್ವಾನಿಸಿದ್ದನು ಕ್ರಿಸ್ತನ ಬಳಿಗೆ ವಿಶ್ರಮಿಸಲು ಬರುವುದೇ ಕ್ರೈಸ್ತ ಜೀವಿತದ ಮೊದಲನೇ ಹೆಜ್ಜೆ ಇದು ಆತನು ನಮ್ಮ ಪಾಪಗಳ ವಿಷಯದಲ್ಲಿ ದೇವ ನ್ಯಾಯ ವಿಧಿಗಳನ್ನು ಈಡೇರಿಸಿ ಸಂತೃಪ್ತಿಗೊಳಿಸಿರುವವನೆಂಬುವುದನ್ನು ಅಂಗೀಕರಿಸಿ ನೀತಿವಂತರೆಂಬ ನಿರ್ಣಯ ಹೊಂದುವ ಹೊಂದುವುದಾಗಿರುವುದು ಮತ್ತು ನಾವು ಆತನನ್ನು ಹೀಗೆ ಅಂಗೀಕರಿಸಿದ ನಂತರದ ಸಮಯದಿಂದ ಅಪೋಸ್ತರನ್ನು ಪ್ರಕಟಿಸಿರುವಂತೆ ನಾವು ನಂಬುವುದರ ಮೂಲಕವಾಗಿ ಸಂತೋಷ ಸಮಾಧಾನಗಳನ್ನು ಹೊಂದಿರುವೆವು ಆದರೆ ನಾವು ಇವುಗಳನ್ನು ಹೀಗೆ ಪಡೆದುಕೊಂಡು ಆಶೀರ್ವದಿಸಲ್ಪಟ್ಟ ನಂತರ ನಮಗೆ ಕೆಲವು ಹೆಚ್ಚಿನದನ್ನು ಮಾಡಬೇಕಿರುವುದು ಅಂದರೆ ನಮಗೆ ಬೇರೊಂದು ಹೊರೆ ಮತ್ತು ಇನ್ನೊಂದು ನೊಗವಿರುವುದೆಂಬುವುದನ್ನು ಕಲಿಯಬೇಕಿದ್ದು ಅವುಗಳನ್ನು ನಾವೇ ಸ್ವತಃ ನಮ್ಮ ಮೇಲೆ ತೆಗೆದುಕೊಳ್ಳುವರಾಗಬೇಕು ನೊಗವು ಸೇವಾ ದಾಸತ್ವದ ಸಂಕೇತವಾಗಿರುವುದು ಮತ್ತು ನಮ್ಮ ಕರ್ತನು ಹೀಗೆ ಸೂಚ್ಯವಾಗಿ ಹೇಳಿರುವುದೆಂದರೆ ಯಾರು ಬಿಡುಗಡೆ ಹೊಂದುವರೋ ಅಂದರೆ ಯಹೂದ್ಯರು ಹೊತ್ತಿದ್ದ ಆಜ್ಞಾ ಸಂಬಂಧವಾದ ಒಡಂಬಡಿಕೆಯ ನೊಗದಿಂದಾಗಲಿ ಅಥವಾ ನಂಬಿದವರಾದ ಅನ್ಯ ಜನರು ಹೊತ್ತಿದ್ದ ಸೈತಾನನ್ನು ಹೇರಿರುವ ನೊಗದ ಬಿಡುಗಡೆಯ ಬಿಡುಗಡೆ ಹೊಂದಿದ ಹೊಂದಿರುವವರು ಅವರು ಕ ಆತನ ಅಂದರೆ ಕರ್ತನ ಸೇವಕರಾಗಿ ಆತನ ನೊಗವನ್ನು ತೆಗೆದುಕೊಂಡು ಆತನ ಚಿತ್ತವನ್ನು ನೆರವೇರಿಸುವುದನ್ನು ಕಲಿಯಬೇಕು ನೊಗವನ್ನು ಸಾಧಾರಣವಾಗಿ ಇಬ್ಬರೂ ಹೊರುವುದಕ್ಕಾಗಿ ಸಿದ್ಧಗೊಳಿಸಲಾಗಿರು ಲಾಗಿರುತ್ತದೆ ಮತ್ತು ನಮ್ಮ ಕರ್ತನು ಇದನ್ನು ತನ್ನ ನೊಗವೆಂದು ನುಡಿದಿರುವನು ಇದರಿಂದ ನಾವು ಅರ್ಥ ಮಾಡಿಕೊಳ್ಳತಕ್ಕದ್ದೇನೆಂದರೆ ಆತನು ಒಬ್ಬ ಸೇವಕನಾಗಿರನೆರುವನೆಂಬುದು ಆತನು ತಂದೆಯ ಚಿತ್ತವನ್ನು ನೆರವೇರಿಸಲು ಬಂದವನಾಗಿದ್ದು ದಾಸತ್ವವೆಂಬ ನೊಗವನ್ನು ಹೊತ್ತವನಾಗಿ ನಾವು ನಗ ಹೊರುವುದರಲ್ಲಿ ತನಗೆ ನಿಜವಾದ ಜೊತೆಗಾರರಾಗುವುದಕ್ಕೆ ನಮ್ಮನ್ನು ಆಹ್ವಾನಿಸುತ್ತಿರುವನು ಹೀಗೆ ಲೋಕವನ್ನು ಪಾಪ ಮರಣಗಳಿಂದ ಬಿಡುಗಡೆ ಮಾಡುವ ಆ ಮಹಾಕಾರ್ಯದಲ್ಲಿ ಕ್ರಿಸ್ತನಿಗೆ ನಾವು ಜೊತೆ ಕೆಲಸದವರಾಗುವೆವು